ನಮಸ್ಕಾರ, ಅಮೋಗ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ತುಮಕೂರಿನ ಡಿಎಚ್ಒ ಕಚೇರಿಯಲ್ಲಿ ವಿಶ್ವ ಮಾನವ ಹಕ್ಕುಗಳ ದಿನಾಚರಣೆ ನಡೆಯಿತು. ಹಕ್ಕುಗಳ ಬಗ್ಗೆ ಆಶಾ ಕಾರ್ಯಕರ್ತೆಯರಿಗೆ ಅರಿವು ಮೂಡಿಸಲಾಯಿತು. ಪ್ರತಿಯೊಬ್ಬರಿಗೂ ತಮ್ಮದೇ ಆದ ಹಕ್ಕುಗಳಿವೆ. ಆ ಹಕ್ಕುಗಳನ್ನು ಗೌರವಿಸುವುದು ಎಲ್ಲರ ಕರ್ತವ್ಯ ಎಂದು ಕೌಶಲ್ಯಾಭಿವೃದ್ಧಿ ನಿಗಮದ ಅಧ್ಯಕ್ಷ ಮುರಳೀಧರ ಹಾಲಪ್ಪ ತಿಳಿಸಿದರು. ತುಮಕೂರಿನ ಡಿಎಚ್ಒ ಕಚೇರಿಯಲ್ಲಿ ವಿಶ್ವ ಮಾನವ ಹಕ್ಕುಗಳ ದಿನಾಚರಣೆಯ ಅಂಗವಾಗಿ ಆಶಾ ಕಾರ್ಯಕರ್ತೆಯರಿಗೆ ಏರ್ಪಡಿಸಿದ್ದ ಕಾರ್ಯಾಗಾರ ಉದ್ಘಾಟಿಸಿ ಮಾತನಾಡಿದರು. ಬಹಳ ಹಿಂದಿನ ಕಾಲದಿಂದಲೂ ಮಾನವ ಹಕ್ಕುಗಳಿಗಾಗಿ ಹಲವರು ಹೋರಾಟ ನಡೆಸುತ್ತಾ ಬಂದಿದ್ದಾರೆ. ಅಬ್ರಹಾಂ ಲಿಂಕನ್, ಮಾರ್ಟಿನ್ ಲೂಥರ್ ಕಿಂಗ್ ಸೇರಿದಂತೆ ಹಲವು ನಾಯಕರು ಮಾನವ ಹಕ್ಕುಗಳಿಗಾಗಿ ಹೋರಾಡಿದ್ದಾರೆ. ಅಷ್ಟೇ ಏಕೆ, ಹಲವು ಸಿನಿಮಾಗಳಲ್ಲೂ ಮಾನವ ಹಕ್ಕುಗಳನ್ನು ಪ್ರತಿಪಾದಿಸಲಾಗಿದೆ. ಬಬ್ರು ವಾಹನ, ಮಯೂರ, ಬಹದ್ದೂರ್ ಗಂಡು ಚಿತ್ರಗಳಲ್ಲಿ ಇದನ್ನು ಕಾಣಬಹುದಾಗಿದೆ ಎಂದರು. ಯಾರ ಆತ್ಮಗೌರವಕ್ಕೂ ಧಕ್ಕೆಯಾಗದಂತೆ ನಡೆದುಕೊಳ್ಳಬೇಕಿದೆ. ಇದನ್ನೇ ಅಂಬೇಡ್ಕರ್ ಸಂವಿಧಾನದಲ್ಲಿ ಪ್ರತಿಪಾದಿಸಿದ್ದಾರೆ. ಪ್ರತಿಯೊಬ್ಬರು ಪ್ರಶ್ನಿಸುವ ಗುಣವನ್ನು ಬೆಳೆಸಿಕೊಂಡಾಗ ಹಕ್ಕುಗಳ ಉಲ್ಲಂಘನೆಯಾಗುವುದು ಕಡಿಮೆ ಆಗುತ್ತದೆ. ಜೊತೆಗೆ ಆಶಾ ಕಾರ್ಯಕರ್ತೆಯರು ಗ್ರಾಮೀಣ ಜನರಿಗೆ ಹಕ್ಕುಗಳ ಬಗ್ಗೆ ಅರಿವು ಮೂಡಿಸುವ ಅಗತ್ಯವಿದೆ ಎಂದು ಹೇಳಿದರು. ಪ್ರತಿಯೊಂದು ರಂಗದಲ್ಲೂ ಈಗ ಪ್ರಶ್ನೆ ಮಾಡುವಂತ ಕಾರ್ಯ, ಪ್ರಶ್ನೆ ಮಾಡುವಂತ ಪ್ರವೃತ್ತಿ ಪ್ರಾರಂಭ ಆಯಿತು. ಅದ ಮುಂದುವರೆದ ಭಾಗನೇ ಈಗ RTA ಇರ್ಬೋದು ಅಥವಾ RTE ಇರ್ಬೋದು, ರೈಟ್ ಟು ಇನ್ಫಾರ್ಮೇಶನ್ ಇರ್ಬೋದು ಅಥವಾ ರೈಟ್ ಟು ಎಜುಕೇಶನ್. ಹೀಗೆ ನಾವು ಈಗ ಆಧುನಿಕತೆಗೆ ಹೆಜ್ಜೆ ಹಾಕದಂಗೆ ಆ ದಾರಿನಲ್ಲೇ ನಾವು ನಮ್ಮ ನಮ್ಮ ಹಕ್ಕುಗಳ ನಮ್ಮ ನಮ್ಮ ಸವಾಲುಗಳ ಎದುರಿಸೋದು ಹೇಗೆ ಅಂತ ಹೇಳಿ ಇವತ್ತು ಒಂದು ಒಳ್ಳೆ ಕಾರ್ಯಾಗಾರದಲ್ಲಿ ಏರ್ಪಡಿಸಿದ್ದಾರೆ. ಈ ಕಾರ್ಯಾಗಾರ ಇಷ್ಟಕ್ಕೇನೆ ಸೀಮಿತ ಆಗೋ ಬೇಡ. ಇದು ಗ್ರಾಮೀಣ ಮಟ್ಟದಲ್ಲಿ ಪಾಪ ಆ ರೈತಾಪಿ ಜನರು ಹಳ್ಳಿ ಜನಕ್ಕೆ ನಿಜವಾಗ್ಲೂ ಬೇಕು. ಅವರೊಬ್ಬ ಗ್ರಾಮ ಲೆಕ್ಕದಿಂದ ಹಿಡಿದು ಒಬ್ಬ ರಾಜಸ್ವ ನಿರೀಕ್ಷಕರು ರೆವಿನ್ಯೂ ಇನ್ಸ್ಪೆಕ್ಟರ್ ಇಂದ ಹಿಡಿದು ಒಂದು ಪೊಲೀಸ್ ಸ್ಟೇಷನ್ ಇಂದ ಹಿಡಿದು ಅವರು ತಹಸೀಲ್ದಾರ್ ಆಫೀಸ್ ಯಾವ ಯಾವ ಇಲಾಖೆಗಳಾಗಿರ್ಬೋದು ಅವರು ಅನುಭವಿಸ್ತಕ್ಕಂತ ಆ ನೋವಿದೆಯಲ್ಲ, ಅಂತ ಅಮಾಯಕ ಜನಗಳು ನಿಜವಾಗ್ಲೂ ನೀವು ಈ ಟೌನ್ ಬಿಟ್ಟು ಈ ಸಿಟಿ ಬಿಟ್ಟು ಸ್ವಲ್ಪ ಗ್ರಾಮೀಣ ಪ್ರದೇಶದ ಕಡೆಗೂ ನಿಮ್ಮ ಗಮನ ಹರಿಸಿದ್ರೆ ನಿಮ್ಮ ಸಂಸ್ಥೆ ಈ ಕಾರ್ಯಕ್ರಮಕ್ಕೆ ಒಂದು ಸಾರ್ಥಕ ಸಿಗುತ್ತೆ. ಆ ನಿಟ್ಟಿನಲ್ಲಿ ದಯವಿಟ್ಟು ತಾವು ಗಮನ ಹರಿಸ್ರಿ. ಈಗ ನೀವೇನು ಹೇಳ್ತಾ ಇದ್ರಿ, ಈಗ ಅವರಿಗೆ ಬರೀ ಕೋರ್ಟ್ ಅಂತ ಹೇಳಿ ಬರೀ ಕೋರ್ಟ್ ಒಂದಕ್ಕೆ ನೀವು ಸೀಮಿತ ಆಗಬಾರ್ದು. ಕಂದಾಯ ಇಲಾಖೆಗಳಲ್ಲಿರ್ಬೋದು ಅಥವಾ ವಿದ್ಯಾಭ್ಯಾಸದ್ದು ಅವರ ಶಿಕ್ಷಣ ಇಲಾಖೆ. ಶ್ರೀಕೃಷ್ಣ ಲಾ ಕಾಲೇಜಿನ ಪ್ರಾಂಶುಪಾಲರಾದ ವಿನಂತ ವಿಮಲಾ, ಆರೋಗ್ಯ ಶಿಕ್ಷಣಾಧಿಕಾರಿ ಪರಶುರಾಮಯ್ಯ, ಹೆಚ್ಕೆ ಜಗನ್ನಾಥ್, ಮಾಲೂರಪ್ಪ, ಮಹಮ್ಮದ್ ಜಾವೇದ್, ಮುಸ್ತಾಕ್ ಅಹಮದ್ ಮತ್ತಿತರರು ಉಪಸ್ಥಿತರಿದ್ದರು. ತುಮಕೂರಿನಲ್ಲಿ 4, ತಾಲೂಕು ಕೇಂದ್ರಗಳಲ್ಲಿ 1 ಇಂದಿರಾ ಕ್ಯಾಂಟೀನ್ಗಳು ಹೊಸ ವರ್ಷದಿಂದ ಸೇವೆಯನ್ನು ಆರಂಭಿಸಲಿವೆ. ಹೊಸ ವರ್ಷಕ್ಕೆ ತುಮಕೂರಿನಲ್ಲಿ 4 ಇಂದಿರಾ ಕ್ಯಾಂಟೀನ್ಗಳು ಸೇವೆ ಆರಂಭಿಸಲಿವೆ. ತುಮಕೂರು ನಗರದಲ್ಲಿ 4 ಹಾಗೂ ಜಿಲ್ಲೆಯ ಎಲ್ಲಾ ತಾಲೂಕು ಕೇಂದ್ರದಲ್ಲಿ 1 ಇಂದಿರಾ ಕ್ಯಾಂಟೀನ್ ಸ್ಥಾಪನೆಯಾಗುತ್ತಿದ್ದು ಎಲ್ಲವೂ ಹೊಸ ವರ್ಷದಲ್ಲಿ ಆರಂಭವಾಗಲಿವೆ. ತುಮಕೂರು ನಗರದಲ್ಲಿ ನಗರ ಪಾಲಿಕೆ ಆವರಣ ಬಾಳನಕಟ್ಟೆಯ ಡಾ ಗುಬ್ಬಿ ವೀರಣ ರಂಗಮಂದಿರದ ಬಳಿ ಶಿರಾಗೇಟ್ ಕ್ಯಾಸಂದ್ರದಲ್ಲಿ ಇಂದಿರಾ ಕ್ಯಾಂಟೀನ್ ಕಟ್ಟಡ ನಿರ್ಮಾಣವಾಗುತ್ತಿವೆ. ನಗರದ 4 ಕ್ಯಾಂಟೀನ್ಗಳಿಗೆ ನಗರ ಪಾಲಿಕೆ ಆವರಣದ ಒಂದೇ ಕಿಚನ್ನಲ್ಲಿ ಊಟ ತಿಂಡಿ ತಯಾರಿಸಿ ಸರಬರಾಜು ಮಾಡಲಾಗುತ್ತಿದೆ. ಪಾಲಿಕೆ ಆವರಣದಲ್ಲಿ ಇಂದಿರಾ ಕ್ಯಾಂಟೀನ್ ಕಟ್ಟಡ ಬಹುತೇಕ ಪೂರ್ಣಗೊಂಡಿದೆ. ಕಿಚನ್, ಸ್ಟೋರ್ ರೂಮ್, ಟಾಯ್ಲೆಟ್ ಕಾಮಗಾರಿ ನಡೆದಿದೆ. ಈ ತಿಂಗಳ ಅಂತ್ಯದಲ್ಲಿ ಕ್ಯಾಂಟೀನ್ ಕಾಮಗಾರಿ ಪೂರ್ಣಗೊಂಡು ಜನವರಿ 1 ಕ್ಯಾಂಟೀನ್ ಸೇವೆ ಆರಂಭವಾಗಲಿದೆ ಎಂದು ನಗರಪಾಲಿಕೆ ಆಯುಕ್ತ ಮಂಜುನಾಥ್ ಸ್ವಾಮಿ ಹೇಳಿದರು. 1 ಲಕ್ಷ ಜನಸಂಖ್ಯೆಗೆ 1 ರಾಜ್ಯ ಸರ್ಕಾರ ಎಲ್ಲಾ ಜಿಲ್ಲಾ ಹಾಗೂ ತಾಲೂಕು ಕೇಂದ್ರದಲ್ಲಿ ಇಂದಿರಾ ಕ್ಯಾಂಟೀನ್ ತೆರೆಯುತ್ತಾರೆ. ಹಾಗಾಗಿ ತುಮಕೂರಿನಲ್ಲಿ 4 ಹಾಗೂ ಎಲ್ಲಾ ತಾಲೂಕು ಕೇಂದ್ರದಲ್ಲಿ 1 ಇಂದಿರಾ ಕ್ಯಾಂಟೀನ್ಗಳು ಹೊಸ ವರ್ಷದಲ್ಲಿ ಆರಂಭವಾಗಲಿವೆ. ನಗರದಲ್ಲಿ ಇಂದಿರಾ ಕ್ಯಾಂಟೀನ್ ಆರಂಭದಿಂದ ಬಡವರಿಗೆ ಕಡಿಮೆ ಬೆಲೆಯಲ್ಲಿ ಊಟ ತಿಂಡಿ ದೊರೆಯುತ್ತವೆ. ನಗರದ 4 ಕಡೆ ಕ್ಯಾಂಟೀನ್ ಆರಂಭವಾಗುತ್ತಿದ್ದು ಜನರಿಗೆ ಇದರ ಪ್ರಯೋಜನವಾಗಲಿದೆ ಎಂದು ನಗರಪಾಲಿಕೆ ಮೇಯರ್ ರವಿಕುಮಾರ್ ಹೇಳಿದರು. ಕರ್ನಾಟಕ ರಾಜ್ಯ ಸರ್ಕಾರದಿಂದ ಒಂದು ಇಂದಿರಾ ಕ್ಯಾಂಟೀನ್ ಅಂತ ಹೇಳ್ಬಿಟ್ಟು 4 ಕಡೆ ನಮ್ಮ ತುಮಕೂರು ನಗರದಲ್ಲಿ ವ್ಯವಸ್ಥೆ ಮಾಡಿದ್ದೀವಿ. ಅದು ಸಿರಾಗೇಟು, ಒಂದು ಕ್ಯಾಸಂದ್ರ, ಒಂದು ತುಮಕೂರು ಮಹಾನಗರ ಪಾಲಿಕೆಯಲ್ಲಿ, ಒಂದು ಬಾಳೆಕಟ್ಟೆ ಏರಿಯಲ್ಲಿ. ಒಂದು ಜನಕ್ಕೆ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು 5 ರೂಪಾಯಿ ತಿಂಡಿ, 10 ರೂಪಾಯಿ ಊಟ ಅನುಕೂಲ ಮಾಡಿಕೊಡ್ತಾ ಇದ್ದೀವಿ ತುಮಕೂರು ಮಹಾನಗರ ಪಾಲಿಕೆಯಿಂದ. ಅದು ಸರ್ಕಾರದಿಂದ
ಒಂದು ಆದೇಶ ಆಗಿರೋದ್ರಿಂದ ಮಾಡ್ಕೊಡ್ತೇವೆ. ಇಂದಿರಾ ಕ್ಯಾಂಟೀನ್ಗಳು ಎಲ್ಲಾ ಕಡೆ ಒಂದೇ ವಿನ್ಯಾಸದಲ್ಲಿ ನಿರ್ಮಾಣವಾಗುತ್ತಿವೆ. ಕೌಂಟರ್, ಡೈನಿಂಗ್, ಟಾಯ್ಲೆಟ್, ಕೈ ತೊಳೆಯಲು ವ್ಯವಸ್ಥೆ ಅನುಕೂಲ ಮಾಡಲಾಗುತ್ತಿದೆ. ಗುಣಮಟ್ಟದ ಊಟ, ತಿಂಡಿ, ಶುದ್ದ ಕುಡಿಯುವ ನೀರು ಪೂರೈಕೆಗೆ ಇಂದಿರಾ ಕ್ಯಾಂಟೀನ್ನಲ್ಲಿ ಆದ್ಯತೆ ನೀಡಲಾಗಿದೆ. ಗುಜರಾತ್, ಹಿಮಾಚಲ ಪ್ರದೇಶದಲ್ಲಿ ಬಿಜೆಪಿ ಗೆಲುವು ಪಡೆದಿದ್ದಕ್ಕೆ ತುಮಕೂರಿನಲ್ಲಿ ಬಿಜೆಪಿ ಕಾರ್ಯಕರ್ತರು ವಿಜಯೋತ್ಸವ ಆಚರಿಸಿದರು. ವಿಧಾನ ಪರಿಷತ್ ಸದಸ್ಯ ಡಾ ಎಂಆರ್ ಹುಲಿನಾಯ್ಕರ್, ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಜಿಬಿ ಜ್ಯೋತಿ ಗಣೇಶ್ ಅವರು ತುಮಕೂರಿನ ಬಿಜೆಎಸ್ ವೃತ್ತದಲ್ಲಿ ಕುಣಿದು ಕುಪ್ಪಳಿಸಿದರು. ತಮಟೆ ತಾಳಕ್ಕೆ ಹೆಜ್ಜೆ ಹಾಕಿದ ಇವರ ಕುಣಿತ ಕಂಡ ಇತರರು ಹುರುಪುಗೊಂಡು ಅವರೊಂದಿಗೆ ಕುಣಿದು ಸಂಭ್ರಮಿಸಿದರು. ಡಾ ಎಂಆರ್ ಹುಲಿನಾಯ್ಕರ್ ಅವರು ಈ ಇಡೀ ವಯಸ್ಸಿನಲ್ಲೂ ಇಷ್ಟೊಂದು ಉತ್ಸಾಹ ತೋರಿದ್ದು ಯುವಕರಿಗೆ ಸ್ಫೂರ್ತಿಯಾಗಿ ಬೆವರು ಹರಿಸುವಷ್ಟು ಕುಣಿದು ಸಡಗರಪಟ್ಟರು. ಗುಜರಾತ್, ಹಿಮಾಚಲ ಪ್ರದೇಶದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಅತ್ಯಧಿಕ ಸ್ಥಾನ ಪಡೆದು ಸ್ಪಷ್ಟ ಬಹುಮತ ಪಡೆದ ಕಾರಣ ಜಿಲ್ಲಾ ಬಿಜೆಪಿಯಿಂದ ವಿಜಯೋತ್ಸವ ಆಚರಿಸಲಾಯಿತು. ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಜಿಬಿ ಜ್ಯೋತಿ ಗಣೇಶ್ ಮಾತನಾಡಿ, ಪ್ರಧಾನಿ ನರೇಂದ್ರ ಮೋದಿ ಅವರ ಅಭಿವೃದ್ಧಿ ಕಾರ್ಯಕ್ಕೆ ಜನ ನೀಡಿದ ಮನ್ನಣೆ ಈ ಗೆಲುವು. ಅಲ್ಲಿ ಕಾಂಗ್ರೆಸ್ ಪಕ್ಷ ಅದೆಷ್ಟು ಜಾತಿ ರಾಜಕಾರಣ ಮಾಡಿದರೂ ಜನ ಬಿಜೆಪಿ ಕೈ ಹಿಡಿದರು ಎಂದರು. ದೇಶವನ್ನು ಒಳ್ಳೆಯ ಹಾದಿಯಲ್ಲಿ ಮುನ್ನಡೆಸುತ್ತಿರುವ ಮೋದಿಯವರ ಆಡಳಿತ ದೇಶ ಮೆಚ್ಚಿದೆ. ಈ ಚುನಾವಣೆ 2018 ಕರ್ನಾಟಕದ ಚುನಾವಣೆಗೆ ದಿಕ್ಸೂಚಿಯಾಗಿ ಇಲ್ಲೂ ಬಿಜೆಪಿ ಗೆಲುವು ಸಾಧಿಸಲಿದೆ ಎಂದರು. ಇವತ್ತು ಏನು ಗುಜರಾತ್, ಹಿಮಾಚಲ ಪ್ರದೇಶದಲ್ಲಿ ಬಿಜೆಪಿಗೆ ಭರ್ಜರಿ ಜಯ ಸಿಕ್ಕಿದೆ. ಖಂಡಿತವಾಗಲು ಇಡೀ ದೇಶದಲ್ಲಿ ಬಿಜೆಪಿ ಕಾರ್ಯಕರ್ತರಿಗೆ, ಮುಖಂಡರಿಗೆ ಹರ್ಷ ಉಲ್ಲಾಸ ತಂದಿದೆ. ಇಡೀ ದೇಶವನ್ನ, ಸಾಮಾನ್ಯ ಜನರನ್ನ ಒಳ್ಳೆ ಹಾದಿಗೆ, ಇಡೀ ದೇಶವನ್ನ ಒಳ್ಳೆ ಹಾದಿಗೆ ತಗೊಂಡು ಹೋಗ್ತಿರುವಂತಹ ನರೇಂದ್ರ ಮೋದಿ ಅವರ ಒಂದು ಕಾರ್ಯವೈಖರಿಗೆ ಸಿಕ್ಕ ಮನ್ನಣೆ ಅಂತ ಹೇಳಕ್ ಇಚ್ಛೆ ಪಡ್ತೇವೆ. ಇಂದು ಏನು ಗುಜರಾತ್ ಮತ್ತು ಹಿಮಾಚಲ ಪ್ರದೇಶದ ಒಂದು ರಿಸಲ್ಟ್ ಮುಂದೆ 4-5 ಕರ್ನಾಟಕದ ಚುನಾವಣೆಗೆ ದಿಕ್ಸೂಚಿ ಅಂತ ಹೇಳಕ್ ಇಚ್ಛೆ ಪಡ್ತೇನೆ. ಇಲ್ಲಿರುವಂತಹ ಎಲ್ಲ ಕಾರ್ಯಕರ್ತರು, ನಮ್ಮ ಮುಖಂಡರಾದಂತಹ ಹುಲಿನಾಯ್ಕರ್ ಸಾಹೇಬರು, ಶಿವಪ್ರಸಾದ್ ಅವರು, ನಾಗಣ್ಣ ಅವರು, ವಿಶ್ವಣ್ಣ ಅವರು, ನಗರಾಧ್ಯಕ್ಷ. ವಿಧಾನ ಪರಿಷತ್ ಮಾಜಿ ಸದಸ್ಯ ಡಾ ಹುಲಿನಾಯ್ಕರ್ ಮಾತನಾಡಿ, ಇಂದು ಗುಜರಾತ್, ನಾಳೆ ಕರ್ನಾಟಕ. ಈ ಫಲಿತಾಂಶ ಕರ್ನಾಟಕದ ಚುನಾವಣೆ ಮೇಲೂ ಪರಿಣಾಮ ಬೀರಲಿದೆ. ರಾಜ್ಯದಲ್ಲಿ ಬಿಜೆಪಿ ಗೆಲುವು ಖಚಿತ ಎಂದರು. ಇಂದು ಗುಜರಾತ್, ನಾಳೆ ಕರ್ನಾಟಕ. ಇವತ್ತು ನಮ್ಮೆಲ್ಲ ಬಿಜೆಪಿ ಕಾರ್ಯಕರ್ತರಿಗೆ ಬಹಳಷ್ಟು ಸಂತೋಷ ಅನಿಸಿದೆ. ಕಳೆದ 23 ವರ್ಷಗಳಿಂದ ಗುಜರಾತ್ನಲ್ಲಿ ಬಿಜೆಪಿ ಸರ್ಕಾರ ಇದ್ದು ಸಹಿತ ಅಂತ ಜೊತೆಯಲ್ಲಿ ನಮ್ಮ ನರೇಂದ್ರ ಮೋದಿ ಅವರ ಮತ್ತು ನಮ್ಮ ಪಕ್ಷದ ಎಲ್ಲ ನಾಯಕರುಗಳ ಮತ್ತು ಗುಜರಾತ್ ಜನತೆ ಒಟ್ಟಾರಾಗಿ ಬಿಜೆಪಿಗೆ ದೊಡ್ಡ ಬೆಂಬಲ ಕೊಟ್ಟಿದ್ದಾರೆ. ನಾವು ಇಂದು ಅಲ್ಲಿ ಪೂರ್ಣ ಪ್ರಮಾಣದಲ್ಲಿ ಗೆಲುವು ಸಾಧಿಸಿದ್ದೇವೆ. ಕಾರ್ಯಕರ್ತರು ಸಿಹಿ ವಿತರಿಸಿ, ಪಟಾಕಿ ಸಿಡಿಸಿ ಸಂಭ್ರಮ ಆಚರಿಸಿದರು. ನಗರ ಬಿಜೆಪಿ ಅಧ್ಯಕ್ಷ ಸಿಎನ್ ರಮೇಶ್, ರಾಜ್ಯ ರೈತ ಮೋರ್ಚಾ ಉಪಾಧ್ಯಕ್ಷ ಶಿವಪ್ರಸಾದ್, ನಗರ ಪಾಲಿಕೆ ಸದಸ್ಯರಾದ ಬಿಎಸ್ ನಾಗೇಶ್, ಕರುಣಾರಾಧ್ಯ, ವೆಂಕಟೇಶ್, ಮಂಜುಳಾ ನಿರಂಜನ್, ರವಿಶಯ್ಯ, ಸರಜಗೌಡ ಮೊದಲಾದವರು ಪಾಲ್ಗೊಂಡಿದ್ದರು. ಜಮೀರ್ ಕೆಎನ್ಆರ್ ಇಂದ ಗುಬ್ಬಿ ಶಾಸಕ ಎಸ್ಆರ್ ಶ್ರೀನಿವಾಸ್ ಅವರನ್ನು ಸೋಲಿಸಲು ಸಾಧ್ಯವಿಲ್ಲವೆಂದು ವಿಧಾನ ಪರಿಷತ್ ಸದಸ್ಯ ಬೆಮಲ್ ಕಾಂತರಾಜು ಹೇಳಿದ್ದಾರೆ. ಗುಬ್ಬಿಯಲ್ಲಿ ಜೆಡಿಎಸ್ ಕಾರ್ಯಕರ್ತರ ಸಮಾವೇಶದಲ್ಲಿ ಮಾತನಾಡಿದರು. ಜಮೀರ್ ಹಾಗೂ ರಾಜುನ ಇಬ್ಬರು ಸೇರಿ ಶ್ರೀನಿವಾಸ್ ಅವರನ್ನ ಸೋಲಿಸಲು ಹಣಿಯಾಗಿದ್ದಾರಂತೆ. ಈಗಾಗಲೇ ಅವರ ಮಗನನ್ನ ಸೋಲಿಸಿ ಕಳಿಸಿದ್ದೇವೆ. ಈಗ ಅವರಿಬ್ಬರನ್ನ ನಾನು ಸೋಲಿಸುತ್ತೇನೆ. ಶ್ರೀನಿವಾಸ್ ಅವರನ್ನ ನೀವು ಗೆಲ್ಲಿಸಿಕೊಳ್ಳಿ ಎಂದು ವಿಧಾನ ಪರಿಷತ್ ಸದಸ್ಯ ಬೆಮಲ್ ಕಾಂತರಾಜು ತಿಳಿಸಿದ್ರು. ಗುಬ್ಬಿಯಲ್ಲಿ ಹೋಬಳಿ ಜೆಡಿಎಸ್ ಕಾರ್ಯಕರ್ತರ ಸಮಾವೇಶದಲ್ಲಿ ಮಾತನಾಡಿ, ಜಮೀರ್ಗೆ ನಮ್ಮ ಪಕ್ಷದ ಬಗ್ಗೆ ಮಾತನಾಡುವ ಯಾವುದೇ ನೈತಿಕತೆ ಇಲ್ಲ. ಅವರು ಏನು ಎಂದು ಎಲ್ಲರಿಗೂ ತಿಳಿದಿದೆ. ಅವರ ಕ್ಷೇತ್ರದಲ್ಲಿ ಅವರು ಗೆದ್ದು ಬರಲಿ ಸಾಕು. ಇಂದು ರಾಷ್ಟೀಯ ಪಕ್ಷಗಳು ಅವರ ಸ್ವಹಿತ ಶಕ್ತಿಗೆ ಪಕ್ಷಗಳನ್ನು ಬಳಕೆ ಮಾಡಿಕೊಳ್ಳುತ್ತಿವೆ. ಕಾಂಗ್ರೆಸ್ ಸರ್ಕಾರ ಲಿಂಗಾಯತ ಸಮುದಾಯವನ್ನು ಎರಡು ಭಾಗವನ್ನಾಗಿ ವಿಭಜಿಸಿ ರಾಜಕೀಯ ಮಾಡುತ್ತಿದೆ. ಆದರೆ ನಾವು ಯಾವತ್ತೂ ಅಂತಹ ಕೆಟ್ಟ ಕೆಲಸಕ್ಕೆ ಕೈ ಹಾಕಿಲ್ಲ. ತುಮಕೂರು ಜಿಲ್ಲೆಯ 11 ಕ್ಷೇತ್ರದಲ್ಲಿಯೂ ಸಹ ನಮ್ಮ ಪಕ್ಷ ಬಲಾಢ್ಯವಾಗಿದ್ದು ಮುಂದಿನ ಸಿಎಂ ಕುಮಾರಸ್ವಾಮಿ ಮಾಡುವುದಕ್ಕೆ ನಾವೆಲ್ಲ ಮುಂದಾಗಬೇಕು ಎಂದರು. ರಾಜ್ಯದ ಕಾಂಗ್ರೆಸ್ ಸರ್ಕಾರ ಚುನಾವಣೆಯ ಖರ್ಚಿಗೆಂದು 100+ ಕೋಟಿ ವೆಚ್ಚದ ರಸ್ತೆ ಕಾಮಗಾರಿಯನ್ನು 20% ಪಡೆದು ಮಾರಿಕೊಳ್ಳುತ್ತಿದೆ. ಕೇಂದ್ರ, ರಾಜ್ಯ ಸರ್ಕಾರ ಸ್ಥಳೀಯ ಪಂಚಾಯಿತಿಗಳಿಗೆ ಸಾಕಷ್ಟು ಅನುದಾನವನ್ನು ನೀಡುತ್ತಿಲ್ಲ. ತುಮಕೂರು ಗುಬ್ಬಿ ಮೂಲಕ ಹಾದು ಹೋಗುವ ಚತುಷ್ಪಥ ರಸ್ತೆ ಕಾಮಗಾರಿ ಆರಂಭಿಸಲು ನೆಪ ಹೇಳುತ್ತಿದ್ದಾರೆ.
ತುಮಕೂರು ನಗರವನ್ನು ಸ್ಮಾರ್ಟ್ ಸಿಟಿ ಮಾಡಲು ಕೇಂದ್ರ ಸರ್ಕಾರ 100 ಕೋಟಿ ನೀಡಿದೆ. ಅದು ಯಾವುದಕ್ಕೂ ಸಾಲುವುದಿಲ್ಲ. ಟಿವಿ ಪರದೆಯ ಮೇಲೆ ಜನರಿಗೆ ಸಿಂಗಾಪುರ ದುಬೈ ತೋರಿಸಿ ತುಮಕೂರನ್ನ ಹೀಗೆ ಮಾಡುತ್ತೇವೆ ಎಂದು ಜನರನ್ನ ನಂಬಿಸುತ್ತಿದ್ದು ಈ ಹಣ ಯಾವುದಕ್ಕೂ ಸಾಲದು ಎಂದು ಕೇಂದ್ರ ಸರ್ಕಾರ ತಿಳಿಯಬೇಕಾಗಿದೆ ಎಂದರು. ನಿಮ್ಗೆ ಆ ಥರ ಏನೋ ತಾಕತ್ತು ಏನೋ ಇದ್ರೆ ಫಸ್ಟು ನೀವು ಏನು ಚುನಾವಣೆ ಏನು ಓಟ್ ಹಾಕ್ತಾರೆ ರಾಜ್ಯಸಭೆಗೆ ಅವಾಗ ರೆಸಿಗ್ನೇಷನ್ ಕೊಟ್ಟು ನಮ್ಮ ಬಗ್ಗೆ ಮಾತಾಡಬೇಕಾಯ್ತು. ಆದ್ರೆ ಇವತ್ತು ನೀವು ನಾವೇ ನಿಮ್ಮ ಬೃಂದದಲ್ಲಿ ಜನಗಳಿರ್ಬೇಕಂದ್ರೆ ಇವತ್ತು ನೀವು ನಮ್ಮ ಪಕ್ಷದ ಮುಖಂಡರು ಕಾರ್ಯಕರ್ತರು ನಮ್ಮ ಪಕ್ಷದ ಋಣದಲ್ಲಿದ್ದೀರಿ ಅಂತ ನೀವು ಮರಿಬೇಡಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಯಾಕಂದ್ರೆ ಇನ್ನೇ ನಡುವೆಯಾಗೋ ಮೊನ್ನೆಯಿಂದ ಒಂದು ಸ್ವಲ್ಪ ಸಾಫ್ಟ್ ಕಾರ್ನರ್ ಬೇರೆ ಆಗಬೇಕು ಅವ್ರಿಗೆ. ಯಾಕಂದ್ರೆ ಏನು ತುಮಕೂರಲ್ಲಿ ಅಲ್ಪಸಂಖ್ಯಾತ ಸಮಾವೇಶ ನಡೀತು, 100,000ಕ್ಕಿಂತ ಮೇಲ್ ಜನ ನೀವೆಲ್ಲ ಒಟ್ಟು ಒಗ್ಗಟ್ಟಾಗಿ ಬಂದಿಲ್ಲ. ಅದಾದ ಮೇಲೆ ಯಾಕೋ ಸ್ವಲ್ಪ ಸಾಫ್ಟ್ ಕಾರ್ನರ್ ಆಗಬೇಕು ಕುಮಾರಣ್ಣ ಅವ್ರ ಮೇಲೆ ದೇವೇಗೌಡರ ಬಗ್ಗೆ ಅವ್ರಿಗೆ. ಇವತ್ತು ಈ ಭಾಗದಲ್ಲಿ ನಾನು ವಿಶೇಷವಾಗಿ ಹೇಮಾವತಿ ನೀರು ನಿಲ್ಲಿಸಲೇಬಹುದು. ನಾನು ವಾಸಣ್ಣ ಅವ್ರಿಗೆ ನಾನು ಈ ವಾಸಣ್ಣ ಅವರು ಆ ಹೇಮಾವತಿ ನೀರು ನಿಲ್ಲಿಸಲು ನನಗೆ ಇವತ್ತು ಸಿಕ್ಕಾಪಟ್ಟೆ ತೊಂದರೆ ಕೊಟ್ಟರು. ಶಾಸಕ ಎಸ್ಆರ್ ಶ್ರೀನಿವಾಸ್ ಮಾತನಾಡಿ, ಜಿಲ್ಲಾ ಪಂಚಾಯಿತಿಯಲ್ಲಿ ಗೆದ್ದ ಕೂಡಲೇ ಅವರಿಗೆ ಶ್ರೀನಿವಾಸ್ ಕಥೆ ಮುಗಿದೇ ಹೋಯಿತು ಎಂದುಕೊಂಡವರೇ ಸಾಕಷ್ಟು ಜನರು. ಆದರೆ ಕಾರ್ಯಕರ್ತರು ಒಂದಾದರೆ ಏನು ಮಾಡುತ್ತಾರೆ ಎಂಬುದನ್ನು ಎಪಿಎಂಸಿ ಚುನಾವಣೆಯಲ್ಲಿ ಕೇವಲ 3 ತಿಂಗಳಲ್ಲಿಯೇ ನಿಮ್ಮ ಶಕ್ತಿ ಏನು ಎಂಬುದನ್ನು ತೋರಿಸಿದ್ದಾರೆ. ನನ್ನನ್ನ ಯಾರೋ ರಾವಣನಿಗೆ ಹೋಲಿಸಿ ಮಾತನಾಡಿದ್ದಾರೆ. ರಾಮ ಲಕ್ಷ್ಮಣ ಹನುಮಂತ ಎಲ್ಲ ಒಂದಾಗಿ ಕೆಲಸ ಮಾಡಿ ನನ್ನ ಸೋಲಿಸಲು ಹೊರಟು ನಿಂತಿದ್ದಾರೆ ಎಂದರು. ಇಂತಹ ಜನರಿಗೆ ಹೆದರುವುದಿಲ್ಲ, ನಾನು ಹೆದರುವುದು ನನ್ನ ಕಾರ್ಯಕರ್ತರಿಗೆ ಮಾತ್ರ. ತಾಲೂಕಿನ ಹೇರೂರು ಬಳಿ ಎಳನೀರು ಕಾರ್ಖಾನೆ ಮಾಡಿ ರೈತರಿಗೆ ನೆರವಾಗುತ್ತೇನೆ ಎಂದು ನಂಬಿಸಿದ ಮಾಜಿ ಸಂಸದ ಜಿಎಸ್ ಬಸವರಾಜು ರೈತರನ್ನ ಯಾಮಾರಿಸಿದ್ರು. ರೈತರಿಗೋಸ್ಕರ ಎಂದು ನಾನು 2 ಷೇರು ಹಾಕಿದ, ಆದರೆ ಅಲ್ಲಿ ಕಾಲೇಜು ಮಾಡಿ ರೈತರಿಗೆ ಅನ್ಯಾಯ ಮಾಡಿದ್ರು. ನೀವು ಕೂಡ ಗಮನಿಸಿದ್ರೆ ಅಂತ ನಾನು ಭಾವಿಸ್ತೀನಿ. ಅವರೆಲ್ಲರಿಗೂ ಕೂಡ ಉತ್ತರ ಕೊಡ್ತಕ್ಕಂತ ಕೆಲಸವನ್ನ ಬರ್ತಕ್ಕಂತ ಚುನಾವಣೆಯಲ್ಲಿ ನೀವು ಮಾಡ್ತೀರಾ ಅಂತ ನನಗೆ ನಿಮ್ಮ ಬಗ್ಗೆ ಅಭಿಮಾನ ಇದೆ. ಒಬ್ಬೊಬ್ಬ ಕಾರ್ಯಕರ್ತರು ಕೂಡ ವಾಸನ ಆಗ್ಬೇಕಾಗುತ್ತೆ. ಎಲ್ಲ ದೃಷ್ಟಕೂಟಗಳೆಲ್ಲ ಒಂದ್ ಕಡೆ ಸೇರಿದ್ದಾರೆ. ಅವರು ಕೌರವ ಇದ್ದಂಗೆ ನಿಮ್ಗೆಲ್ಲ ಬಂದಿದೆಯಲ್ಲ ಕೌರವರು ಪಾಂಡವರು. ಎಷ್ಟೇ ಕೌರವರ ದುಷ್ಟ ಕೂಡ ಒಂದ್ ಕಡೆ ಇದ್ರೂ ಕೂಡ ಗೊತ್ತಿದೆ, ಕಾಂಗ್ರೆಸ್ ಇರ್ಬೋದು ಬಿಜೆಪಿ ಇರ್ಬೋದು, ಇಡೀ ತಾಲೂಕಿನಲ್ಲಿ ಒಬ್ಬ ವಾಸಣ್ಣನ ಎದುರಿಸ್ಲಿಕ್ಕೋಸ್ಕರ ವಾಸಣ್ಣನ ಕಾರ್ಯಕರ್ತರ ಮುಖಂಡರ ಪಡೆಯನ್ನು ಎದುರಿಸ್ಲಿಕ್ಕೋಸ್ಕರ ಇರತಕ್ಕಂತ ಕಾಂಗ್ರೆಸ್ ಬಿಜೆಪಿ ಎಲ್ಲರೂ ಕೂಡ ಅನೈತಿಕ ಸಂಬಂಧವನ್ನ ಮಾಡ್ಕೊಂಡಿದ್ದಾರೆ. ಲೋಕೇಶ್ವರ್ ಮಾತನಾಡಿ, 3 ಬಾರಿ ಶಾಸಕರಾಗಿರುವ ವಾಸಣ್ಣನವರು ಯಾವುದೇ ಜಾತಿಯನ್ನ ಕಡೆಗಣಿಸಿಲ್ಲ, ಎಲ್ಲರನ್ನ ಸಮಾನರು ಎಂದು ನೋಡುವುದು. ಅದಕ್ಕಾಗಿಯೇ ಅವರು ಮುಂದಿನ ದಿನಗಳಲ್ಲಿ ಮತ್ತೊಮ್ಮೆ ಗೆದ್ದು ಮಂತ್ರಿಯಾಗಿ ಬರುತ್ತಾರೆ. ಅದಕ್ಕೆಲ್ಲ ಕಾರ್ಯಕರ್ತರು ಒಗ್ಗಟ್ಟಿನಿಂದ ಕೆಲಸ ಮಾಡಬೇಕು ಎಂದು ತಿಳಿಸಿದರು. ಈ ಕ್ಷೇತ್ರದ ರೈತರು ನಾನು ಮೂಲವಾಗಿ ಹೇಳಬೇಕಂದ್ರೆ ಖಂಡಿತ ನೀವು ಅದೃಷ್ಟವಂತರು ವಾಸಣ್ಣ ಅವ್ರನ್ನ ಈ ಶಾಸಕರಾಗಿ ತಾಲೂಕಲ್ಲಿ ಇಟ್ಕೊಂಡ್ರು. ಯಾಕೆಂದ್ರೆ ನೀರು ರೈತರಿಗೆ ಎರಡು ಬೇಕು ಮುಖ್ಯ, ಒಂದು ಕರೆಂಟು ಇನ್ನೊಂದು ಲೈಟ್ ನೀರು. ನನಗೆ ಅವತ್ತು ಈ ಸರಿ ಇಂಜಿನಿಯರ್ಸ್ ಜಿಲ್ಲಾ ಪಂಚಾಯತ್ ಗಲಾಟೆ ಆಗಿದ್ದು ಇಂಜಿನಿಯರ್ ನಮ್ಮ ತಿಪ್ಟೂರು ಇಂಜಿನಿಯರ್ ಬಯಸ್ಕೊಂಡಿದ್ದೆಲ್ಲ ವಿಚಾರ ಬಂತು. ತಿಪ್ಟೂರಿಂದ ಡಿಸ್ಚಾರ್ಜ್ ಆಗಿದ್ದ ನೀರು 1000 ಕ್ಯೂಸೆಕ್ಸ್ ನೀರು, ಮುಂದೆ ಗುಬ್ಬಿಯಿಂದ ಅದು 400 ಚಿಲ್ಲರೆಗೆ ಆಗ್ಬಿಟ್ಟಿದೆ, 600 ಚಿಲ್ಲರೆ ಗುಬ್ಬಿಲಿ ಹೊಡ್ಕೊಂಡೈತೆ ಅಂತ. ಯಾರ್ದು ಕೈವಾಡ ಅಂದಾಗ ಅವ್ರು ವಾಸಣ್ಣನ ಕೈವಾಡ ಅಂತ. ಆ ಒಂದು ಕುಶಲತೆ ಮತ್ತು ಆ ಚಾತುರ್ಯ ಜನರನ್ನ ಪ್ರೀತಿಯಾಗಿ ಹತ್ತಿರದಲ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ನಡೆಸ್ಕೊಳ್ಳುವಂತ ಸ್ವಭಾವನೆ ಅವರಿಂದೆಲ್ಲ ಮಾಡೋದಕ್ಕೆ ಸಾಧ್ಯ ಆಗಿದೆ. ಕಾರ್ಯಕ್ರಮದಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಪ್ರೇಮಾ, ತಾಲೂಕು ಪಂಚಾಯಿತಿ ಸದಸ್ಯ ದೇವರಾಜು, ರೆಹಮತ್ತುಲ್ಲಾ, ಎಪಿಎಂಸಿ ಅಧ್ಯಕ್ಷ ಕಳ್ಳಿಪಾಳ್ ಲೋಕೇಶ್, ಸದಸ್ಯರಾದ ಲಕ್ಷ್ಮೀರಂಗಯ್ಯ, ವೀರಭದ್ರಯ್ಯ, ರೇವಣ್ಣ, ಲೋಕೇಶ್, ತಾಲೂಕು ಜೆಡಿಎಸ್ ಅಧ್ಯಕ್ಷ ರೇಣುಕಾರಾಧ್ಯ, ಪಟ್ಟಣ ಪಂಚಾಯಿತಿ ಸದಸ್ಯರಾದ ಜಿಲ್ಲಾ ಯುವ ಜನತಾದಳ ಜಿಲ್ಲಾ ಅಧ್ಯಕ್ಷ ಮಹೇಶ್, ತಾಲೂಕು ಯುವ ಜನತಾದಳ ಅಧ್ಯಕ್ಷ ಕೆಆರ್ ವೆಂಕಟೇಶ್,
ಕುಮಾರ್, ಕೃಷ್ಣಮೂರ್ತಿ, ಕೃಷ್ಣವೇಣಿ, ರೂಪಾ, ತ್ರಿವೇಣಿ, ನರಸಿಂಹಮೂರ್ತಿ, ಮುಖಂಡರಾದ ವಿಜಯಣ್ಣ, ಕೆಸಿ ಕೃಷ್ಣಮೂರ್ತಿ, ತಾಲೂಕು ಯುವ ಜನತಾದಳ ಅಧ್ಯಕ್ಷ ಕೆಆರ್ ವೆಂಕಟೇಶ್, ಕಳ್ಳಿಪಾಳ್ಯ ಲೋಕೇಶ್, ಹರನಹಳ್ಳಿ ಪ್ರಬಣ್ಣ, ಕಿಡಿಗಣ್ಣಪ್ಪ, ಸಿದ್ದರಾಜು ಇನ್ನಿತರರು ಹಾಜರಿದ್ದರು. ಡಾಬಸ್ಪೇಟೆಯಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯಿತು. ಕನ್ನಡ ನಾಡು ನುಡಿ ಉಳಿಸಿ, ಕನ್ನಡ ಪುಸ್ತಕ ಓದಿ ಎಂದು ಸಿದ್ದಗಂಗಾ ಮಠದ ಸಿದ್ದಲಿಂಗ ಸ್ವಾಮೀಜಿ ಕರೆ ನೀಡಿದರು. ನೆಲಮಂಗಲ ತಾಲೂಕು ದಾಬಸ್ಪೇಟೆಯ ಶ್ರೀ ಸಿದ್ದಲಿಂಗೇಶ್ವರ ಸಮುದಾಯ ಭವನದ ಆವರಣದಲ್ಲಿ ನಡೆದ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾ ಘಟಕದ ಶ್ರೀ ಉದ್ದಾನ ಶಿವಯೋಗಿಗಳ ವೇದಿಕೆಯಲ್ಲಿ ಆಯೋಜಿಸಿದ್ದ 19ನೇ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಸಿದ್ದಗಂಗಾ ಮಠದ ಕಿರಿಯ ಶ್ರೀಗಳಾದ ಸಿದ್ದಲಿಂಗ ಮಹಾಸ್ವಾಮಿಗಳು ಹಾಗೂ ಸಮ್ಮೇಳನಾಧ್ಯಕ್ಷ ಹುಲಿಕಲ್ ನಟರಾಜ್ ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಸಿದ್ದಗಂಗಾ ಮಠದ ಸಿದ್ದಲಿಂಗ ಸ್ವಾಮೀಜಿಗಳು, ಕನ್ನಡ ಸಾಹಿತ್ಯ ಸಮ್ಮೇಳನ ಜಾತ್ರೆಯಾಗಿರದೆ ನುಡಿ ಜಾಗೃತಿಯಾಗಬೇಕು. ನುಡಿ ಮಾತ್ರ ಮೇರು, ಉದ್ದನೆಡೆ ಮಾತ್ರ ಚೋಟು ಅನ್ನೋ ಹಾಗೆ ನುಡಿಗೆ ನೀಡುವ ಪ್ರಾಮುಖ್ಯತೆಯನ್ನ ನೆಡೆಗೆ ನೀಡುತ್ತಿಲ್ಲ. ಅನ್ಯ ಭಾಷಿಕರಿಗೆ ಹೃದಯವಂತಿಕೆ ಇಲ್ಲ. ಉದಾರತನದಿಂದ ಕನ್ನಡವನ್ನ ಮರೆಯಬಾರದು. ಕನ್ನಡ ಪುಸ್ತಕಗಳನ್ನ ಕೊಂಡು ಓದುವ ಪ್ರವೃತ್ತಿ ಪ್ರತಿಯೊಬ್ಬರಲ್ಲೂ ಬಂದಾಗ ಕನ್ನಡ ಸಮ್ಮೇಳನಗಳು ಸಾರ್ಥಕವಾಗುತ್ತವೆ ಎಂದರು. ನಮ್ಮ ಭಾಷೆ ಕಲಿಸಬೇಕು ಅನ್ನೋ ಮನೋಭಾವ ನಮಗೆ ಬರ್ತಾನೇ ಇಲ್ಲ. ಆದರೆ ಕನ್ನಡಿಗರ ಉದಾರತನ ಎಷ್ಟು ಆಗಿದೆ ಅನ್ನೋದಕ್ಕೆ ಇವತ್ತು ಜ್ಞಾನಪೀಠ ಪ್ರಶಸ್ತಿಗಳು ಬಂದಿದೆ ಅಂದರೆ ಕನ್ನಡತನ ಉದಾರ ಇರೋದಕ್ಕೆ ಜ್ಞಾನಪೀಠ ಪ್ರಶಸ್ತಿ ಬಂದಿದೆ ಹೊರತು ತಮಿಳುನಾಡಿಗೆ ಬಂದಿಲ್ಲ, ಬೇರೆ ಭಾಷೆಗೆ ಬಂದಿದೆ. ಯಾಕೆಂದರೆ ಅವರಿಗೆ ಅಷ್ಟು ಹೃದಯವಂತಿಕೆ ಇಲ್ಲ, ಅವರು ಬೇರೆ ಭಾಷೆಗಳನ್ನ ಬರೀಬೇಕು ಅನ್ನೋ ಮನೋಭಾವ ಇಲ್ಲದೆ ಇರೋದ್ರಿಂದ ಅವರು ಎಷ್ಟು ಜ್ಞಾನಪೀಠ ಪ್ರಶಸ್ತಿಗಳನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ನಮ್ಮ ಕನ್ನಡಿಗರಲ್ಲಿ ಏನಿದೆ ಅಂದರೆ ಎಲ್ಲಾ ಭಾಷೆಗಳನ್ನ ಪಡೆದು ಅದರ ಸಾರವನ್ನ ತಾವು ಉಣ್ಣುವಂತಹ ಒಂದು ಮನೋಭಾವ ಹೃದಯವಂತಿಕೆ ಇರುವಂತಹ ಒಂದು ಕನ್ನಡಿಗರು. ಆದರೆ ಆ ಉದಾರತನದಲ್ಲಿ ನಾವು ಕನ್ನಡತನವನ್ನು ಮರೆಯಬಾರದು. ಯಾವತ್ತೂ ಕೂಡ ಕನ್ನಡಿಗರಾಗಿ ನಾವು ಯಾವತ್ತೂ ಕೂಡ ಸಂಯುಕ್ತರಾಗಿ ಕನ್ನಡ ಪರವಾದಂತಹ ಒಂದು ಹೋರಾಟಗಳನ್ನ, ಕನ್ನಡ ಪರವಾದಂತಹ ಕೆಲಸಗಳನ್ನ ಮಾಡುವಂತಹ ರೀತಿಯಲ್ಲಿ ನಮ್ಮನ್ನು ಅರ್ಪಿಸಿಕೊಳ್ಳಬೇಕು. ಶಿವಗಂಗೆಯ ಮೆಲ್ಲಣಗವಿ ಮಠದ ಪೀಠಾಧ್ಯಕ್ಷರಾದ ಮಲಿಯ ಶಾಂತಮುನಿ ದೇಶಿಕೇಂದ್ರ ಸ್ವಾಮೀಜಿ ಮಾತನಾಡಿ, ಬೆಂಗಳೂರು ನಗರವನ್ನ ರಾಜಧಾನಿಯಾಗಿ ಮಾಡದಿದ್ದರೆ ಬಹುಭಾಷಾ ಅನ್ಯ ರಾಜ್ಯದ ಪಾಲಾಗುತ್ತಿತ್ತು. ನಾವೆಲ್ಲರೂ ಅನ್ಯ ಭಾಷೆಯನ್ನ ಬೆರೆಸಿ ಮಾತನಾಡುವುದನ್ನ ಬಿಡಬೇಕು. ಧೂಳು ಹಿಡಿದಿರುವ ಗ್ರಂಥಾಲಯಗಳು ಸ್ವಚ್ಛಗೊಳಿಸಬೇಕಿದೆ. ಊರಿಗೊಂದು ದೇವಾಲಯವಿರುವಂತೆ ಗ್ರಂಥಾಲಯವನ್ನ ಸ್ಥಾಪಿಸುವ ಕೆಲಸ ಸರ್ಕಾರದಿಂದ ಆಗಬೇಕು. ಆಗಲಾದರೂ ಕನ್ನಡ ಭಾಷೆ ಪ್ರಾಮುಖ್ಯತೆ ಪಡೆಯಲು ಸಾಧ್ಯ ಎಂದರು. ಕನ್ನಡ ಭಾಷೆಯ ಜೊತೆಗೆ ಬೇರೆ ಭಾಷೆಯನ್ನ ಸೇರಿಸಿ ಮಾತಾಡಿದ್ರೆ ಅದು ಅಷ್ಟೇ ಅಪಾಯಕಾರಿ ಅನ್ನುವಂತಹ ವಿಚಾರವನ್ನ ಕವಿ ಜಯಸೇನ ತನ್ನ ಕೃತಿಯಲ್ಲಿ ಹೇಳುವುದನ್ನು ನಾವು ನೆನಪಬೇಕಾಗುತ್ತೆ. ಈ ಸಂದರ್ಭದೊಳಗೆ ನಾವೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ತಿಳಿಸಬೇಕಾದಿಷ್ಟೇ, ನಮಗೆ ಹುಟ್ಟಿದರೆ ಕನ್ನಡದಲ್ಲಿ ಹುಟ್ಟಬೇಕು ಅಂದ ತಕ್ಷಣ ರಾಜಕುಮಾರ್ ನೆನಪಾಗ್ತಾರೆ, ಹಂಸಲೇಖ ನೆನಪಾಗ್ತಾರೆ. ಆದರೆ ಆದಿಕವಿ ಪಂಪ ಮೊಟ್ಟ ಮೊದಲಿಗೆ ಮಾತ್ರ ಹೇಳಿದರೆ ಮೈ ದುಂಬೆಯಾಗಿ ಮೇ ಕೋಗಿಲೆಯಾಗಿ ಹುಟ್ಟುವುದು ನಂದನದೋಳು ವನವಾಸಿ ದೇಶದೋಳು ಅನ್ನುವಂತ ಮಾತ್ರ ಹೇಳ್ತಾರೆ. ನನಗೆ ಮತ್ತೆ ಮರುಜನ್ಮ ಅನ್ನೋದು ಏನಾದರೂ ಇರುವುದಾದರೆ ಒಂದು ದುಂಬಿಯಾಗಿ ಆಗಲಿ ಅಥವಾ ಒಂದು ಕೋಗಿಲೆಯಾಗಿ ನಾನು ಹುಟ್ಟುವುದಾದ್ರೆ ಮತ್ತೆ ಕನ್ನಡನಲ್ಲೇ ಹುಟ್ಟಬೇಕು ಅನ್ನುವಂತ ಒಂದು ಪ್ರಾರ್ಥನೆಯನ್ನು ಆದಿಕವಿ ಪಂಪ ತನ್ನ ಸುದ್ದಿಯಲ್ಲಿ ಮಾಡ್ತಾನೆ. ಆ ನಿಟ್ಟಿನೊಳಗೆ ನಾವೆಲ್ಲರೂ ಕೂಡ ನಮ್ಮ ಮನೆ ಕನ್ನಡವಾಗಿ. ಇನ್ನು 19ನೇ ಕನ್ನಡ ಸಾಹಿತ್ಯ ಸಮ್ಮೇಳನಾಧ್ಯಕ್ಷ ಹುಲಿಕಲ್ ನಟರಾಜ್ ಮಾತನಾಡಿ, ವಿದ್ಯಾವಂತ ಬುದ್ದಿವಂತಿಕೆಗಿಂತ ಪ್ರಜ್ಞಾವಂತಿಕೆಯ ಅವಶ್ಯಕತೆ ಇದೆ. ಪ್ರಜ್ಞಾವಂತ ಸಮಾಜದ ನಿರ್ಮಾಣ ಕಾರ್ಯದಲ್ಲಿ ಕನ್ನಡಿಗರು ಪ್ರಮುಖ ಪಾತ್ರ ವಹಿಸುತ್ತಿದ್ದಾರೆ. ಸಮ್ಮೇಳನದ ವೇದಿಕೆಗಳು ಸಾಹಿತಿಗಳಿಗೆ ಸೀಮಿತವಾಗದೆ ಕನ್ನಡ ಪರ ಹೋರಾಟಗಾರರಿಗೂ ಸಹ ಅವಕಾಶ ಕಲ್ಪಿಸಬೇಕು. ಕನ್ನಡಿಗರ ಮನಸ್ಸನ್ನ ಬೇಸೆಯುವ ಕೆಲಸವಾಗಬೇಕು. ಕೇವಲ ಚರ್ಚೆ ನಿರ್ಣಯಗಳಿಗೆ ಸಮ್ಮೇಳನಗಳು ಸೀಮಿತವಾಗುತ್ತಿವೆ. ಸರೋಜಿನಿ ಮಹರ್ಷಿ ವರದಿಯ ಜೊತೆಗೆ ಈ ಜಿಲ್ಲೆಯ ಶಾಶ್ವತ ನೀರಾವರಿ ಯೋಜನೆ ಜಾರಿಯಾಗಿಲ್ಲ. ಅಭಿವೃದ್ಧಿ ಹೆಸರಿನಲ್ಲಿ ರೈತರ ಜಮೀನನ್ನ ಕಿತ್ತುಕೊಳ್ಳುವುದನ್ನ ಸರ್ಕಾರಗಳು ಕೈಬಿಡಬೇಕು. ಸಾಮಾಜಿಕ ಸಾಂಸ್ಕೃತಿಕ ಬದ್ಧತೆಯನ್ನ ಪ್ರತಿಯೊಬ್ಬ ಕನ್ನಡಿಗನೂ ಸಹ ಪ್ರದರ್ಶಿಸಬೇಕು ಎಂದರು. ನಾವು ಯೋಚನೆ ಮಾಡಬೇಕಾಗತ್ತೆ. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದ್ರೆ ಸರೋಜಿನಿ ಮಹಿಷಿ ವರದಿ ಇನ್ನೂ ಹಾಗೆ ನಿಂತಿದೆ, ಶಾಶ್ವತ ನೀರಾವರಿ ಹೋರಾಟ ಹಾಗೆ ನಿಂತಿದೆ. ನಮ್ಮ ನಿರ್ಣಯಗಳು ಸಾಹಿತ್ಯ ಸಮ್ಮೇಳನದಲ್ಲಿ ಅಷ್ಟೇ ನಿರ್ಣಯ ಆಗ್ತಾ ಇದ್ದಾವೆ, ಅದು ಫಲಪ್ರದವನ್ನ ಕಣದಲ್ಲಿ ಸೋತಿದ್ದೇವೆ. ಅದ್ರ ಬಗ್ಗೆ ಪ್ರಜ್ಞಾವಂತರು ಚಿಂತನೆ ಮಾಡಬೇಕಾಗತ್ತೆ. ಸಮ್ಮೇಳನಗಳು ನಾಡಿನ ಪ್ರತಿಯೊಂದು ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳ ಮನಸ್ಸನ್ನು ಒಕ್ಕಬೇಕು. ಆ ಮೂಲಕ ಪ್ರತಿಯೊಂದು ಮನೆ ಮನಕ್ಕೂ ಸಹ ಕನ್ನಡ ಸಾಹಿತ್ಯ ಸಮ್ಮೇಳನ ಕಂಪು ಮೂಡುವಂತಾಗುತ್ತದೆ. ಇವೆಲ್ಲ ಅಸಾಧ್ಯ ಎನ್ನುವ ಮಾತೇ ಇಲ್ಲ. ನಮ್ಮ ಸಮಾಜ ವೈಜ್ಞಾನಿಕವಾಗಿ ಬದಲಾಗುವ ಅಗತ್ಯವಿದೆ.
ಕನ್ನಡ ಭಾಷೆಯ ಅಭಿವೃದ್ಧಿ ಅಳಿವು ಉಳಿವುಗಳ ಬಗ್ಗೆ ಚರ್ಚೆಗಳ ಅಗತ್ಯವಿದೆ. ಎಲ್ಲದಕ್ಕೂ ಮೊದಲು ಕನ್ನಡ ಭಾಷೆಯನ್ನ ಪ್ರತಿಯೊಬ್ಬ ಕನ್ನಡಿಗ ತನ್ನಲ್ಲಿ ಅಳವಡಿಸಿಕೊಳ್ಳಬೇಕು. ಪ್ರಮುಖವಾಗಿ ಕನ್ನಡವನ್ನ ಉಳಿಸುವ ಬೆಳೆಸುವ ಎಂದು ಮಾತುಗಳಿಗಿಂತ ನಾನೇ ಉಳಿಸಿಕೊಳ್ಳುತ್ತೇನೆಂತ ಮನಸ್ಸು ನಮ್ಮದಾಗಬೇಕಾಗುತ್ತೆ. ವೇದಿಕೆ ಕಾರ್ಯಕ್ರಮಕ್ಕೂ ಮುನ್ನ ದಾಬಸ್ಪೇಟೆಯ ಸೋಮೇಶ್ವರ ದೇವಾಲಯದಿಂದ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಬೆಳ್ಳಿ ರಥದಲ್ಲಿ ಸಮ್ಮೇಳನಾಧ್ಯಕ್ಷರನ್ನ ವೇದಿಕೆಗೆ ಕರೆತರಲಾಯಿತು. ಮಹಿಳೆಯರು ಪೂರ್ಣ ಕುಂಭದೊಂದಿಗೆ ಸ್ವಾಗತಿಸಿದರು. ಇದೇ ವೇಳೆಯಲ್ಲಿ ಶಾಲಾ ಮಕ್ಕಳು ಹಾಗೂ ಕಲಾ ತಂಡಗಳಿಂದ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಕಾರ್ಯಕ್ರಮಕ್ಕೆ ಮೆರುಗು ತಂದುಕೊಟ್ಟಿತು. ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಕೃಷಿ ಸಚಿವ ಕೃಷ್ಣ ಬೈರೇಗೌಡ, ಐತಿಹಾಸಿಕ ಸ್ಥಳ ಶಿವಗಂಗೆಯ ಹತ್ತಿರದಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯುತ್ತಿರುವುದು ಸಂತಸದ ವಿಷಯ. ಗ್ರಾಮೀಣ ಭಾಗದಲ್ಲಿಯೂ ಕನ್ನಡ ಕಂಪನ್ನ ಪರಿಸರಿಸುವ ಕೆಲಸವನ್ನು ಸಾಹಿತ್ಯ ಪರಿಷತ್ ಪದಾಧಿಕಾರಿಗಳು ನಡೆಸುತ್ತಿದ್ದಾರೆ. ಈ ಸಮ್ಮೇಳನದಲ್ಲಿ ರಾಜಕಾರಣಿಗಳ ಪಾತ್ರ ಬಹಳ ಕಡಿಮೆ ಇರುತ್ತದೆ. ಸಾಹಿತಿಗಳು ಚಿಂತನೆಗಾರರಿಗೆ ಈ ಸಮ್ಮೇಳನದಲ್ಲಿ ಅವಕಾಶ ಕಲ್ಪಿಸಿಕೊಡಬೇಕು ಎಂದರು. ಮಟ್ಟದ ಸಾಹಿತ್ಯ ಸಮ್ಮೇಳನ ಈ ಐತಿಹಾಸಿಕ ಶಿವಗಂಗೆ ಭಾಗದಲ್ಲಿ ನಡೀತಾ ಇದೆ. ಅನ್ಯ ಶಾಸಕರು ಮತ್ತು ಈ ಭಾಗದ ಎಲ್ಲ ಜನಪ್ರತಿನಿಧಿಗಳು ಕೈಜೋಡಿಸಿ ಇದನ್ನ ಒಂದು ಗ್ರಾಮೀಣ ಭಾಗದಲ್ಲಿ ಆದರೂ ಸಹ ಗ್ರಾಮೀಣ ಭಾಗದಲ್ಲಿಯೂ ಸಹ ಕನ್ನಡದ ಒಂದು ಕಂಪನ ಪಸರಿಸತಕ್ಕಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಅವರಿಗೆ ನಾನು ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ಎಲ್ಲರಿಗೂ ಸಹ ಹೇಳಲಿಕ್ಕೆ ಬಯಸ್ತೇನೆ. ಕಾರ್ಯಕ್ರಮದಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಚೀಮಾ ಸುಧಾಕರ್, ಜಿಲ್ಲಾ ಉಪವಿಭಾಗಾಧಿಕಾರಿ ಮಹೇಶ್ ಬಾಬು, ಶಾಸಕ ಡಾ ಕೆ ಶ್ರೀನಿವಾಸ್ ಮೂರ್ತಿ, ಸೋಂಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ವೆಂಕಟ ಲಕ್ಷ್ಮಮ್ಮ, ತಾಲೂಕು ಪ್ರಧಾನ ಕಸಬ ಕಾರ್ಯದರ್ಶಿ ಗಂಗರಾಜು, ತಾಲೂಕು ದಂಡಾಧಿಕಾರಿ ಎನ್ ರಮೇಶ್, ಚಲನಚಿತ್ರ ನಿರ್ದೇಶಕ ಎಸ್ ನಾರಾಯಣ್, ಜಿಲ್ಲಾ ಪಂಚಾಯಿತಿ ಸದಸ್ಯ ನಂಜುಂಡಯ್ಯ, ಕಾರ್ಮಿಕ ಘಟಕದ ಅಧ್ಯಕ್ಷೆ ಉಮಾದೇವಿ, ನಾರಾಯಣ ಸ್ವಾಮಿ ಮತ್ತಿತರರು ಹಾಜರಿದ್ದರು. ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರು ಸರ್ಕಾರದ ಸವಲತ್ತುಗಳನ್ನು ಸದ್ಬಳಕೆ ಮಾಡಿಕೊಳ್ಳಿ ಎಂದು ಶಾಸಕ ಕೆ ಷಡಕ್ಷರಿ ಹೇಳಿದರು. ಸರ್ಕಾರ ಪರಿಶಿಷ್ಟ ಜಾತಿ ಮತ್ತು ವರ್ಗದವರಿಗೆ ಹಲವು ಯೋಜನೆಗಳನ್ನು ಜಾರಿಗೊಳಿಸಿದೆ. ಅವುಗಳ ಬಗ್ಗೆ ಮಾಹಿತಿ ದೊರೆತು ಸದ್ಬಳಕೆ ಮಾಡಿಕೊಳ್ಳಬೇಕು ಎಂದು ಶಾಸಕ ಕೆ ಷಡಾಕ್ಷರಿ ಹೇಳಿದರು. ತಿಪಟೂರಿನಲ್ಲಿ ನಡೆದ ತಾಲೂಕು ಮಟ್ಟದ ಅಧಿಕಾರಿಗಳ ಸಭೆ ನಡೆಸಿ ಪರಿಶಿಷ್ಟ ವರ್ಗಗಳ ದೌರ್ಜನ್ಯ ಪ್ರತಿಬಂಧ ಅಧಿನಿಯಮ ಕುರಿತು ಕಾರ್ಯಾಗಾರ ಉದ್ಘಾಟಿಸಿದರು. ಶೋಷಿತ ವರ್ಗದವರು ಪರಿಶಿಷ್ಟ ಜಾತಿ ವರ್ಗದವರು ಸಮಾನತೆಯಿಂದ ಬಾಳಿ ಬದುಕುವ ವಾತಾವರಣ ನಿರ್ಮಾಣವಾಗಬೇಕು. ದಲಿತರಲ್ಲಿ ಅರಿವುಳ್ಳವರು ಇತರರಿಗೆ ಮಾಹಿತಿ ನೀಡಿ ಮನವರಿಕೆ ಮಾಡಿಕೊಡಬೇಕು ಎಂದರು. ತಹಸೀಲ್ದಾರ್ ಡಾ ಮಂಜುನಾಥ್, ತಾಲೂಕು ಪಂಚಾಯಿತಿ ಅಧ್ಯಕ್ಷ ಎಂಎಸ್ ಸುರೇಶ್, ಎಪಿಎಂಸಿ ಅಧ್ಯಕ್ಷ ರವಿಕುಮಾರ್, ತಾಲೂಕು ಪಂಚಾಯಿತಿ ಇಒ ಷಡಾಕ್ಷರಿ, ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಲೋಕೇಶ್ ಮೂರ್ತಿ, ವಕೀಲರಾದ ವೆಂಕಟೇಶ್, ಶೋಭಾ ಜೈದೇವ್ ಭಾಗವಹಿಸಿದರು. ಹೆಚ್ಡಿ ಕುಮಾರಸ್ವಾಮಿಯವರು ತಮ್ಮ ಅಧಿಕಾರಾವಧಿಯಲ್ಲಿ ಮಹತ್ವದ ಯೋಜನೆಗಳನ್ನು ಜಾರಿಗೆ ತಂದರು ಎಂದು ಶಾಸಕ ಎಸ್ಆರ್ ಶ್ರೀನಿವಾಸ್ ಹೇಳಿದರು. ಗುಬ್ಬಿಯಲ್ಲಿ ಕುಮಾರಸ್ವಾಮಿಯವರ ಜನ್ಮದಿನ ಆಚರಣೆಯಲ್ಲಿ ಮಾತನಾಡಿದರು. ಹೆಚ್ಡಿ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿಯಾಗಿದ್ದ ಅವಧಿಯಲ್ಲಿ ರಾಜ್ಯದ ಅಭಿವೃದ್ಧಿಗೆ ಹಲವು ಮಹತ್ವದ ಯೋಜನೆಗಳನ್ನು ಜಾರಿಗೊಳಿಸಿದ್ದರು. ಅವರ ಮಹತ್ವದ ಯೋಜನೆಗಳಾದ ಗ್ರಾಮ ವಾಸ್ತವ್ಯ, ಜನಸಂಪರ್ಕ ಕಾರ್ಯಕ್ರಮಗಳು ಜನಮೆಚ್ಚುಗೆಯಾಗಿವೆ ಎಂದು ತಿಳಿಸಿದ ಶಾಸಕ ಎಸ್ಆರ್ ಶ್ರೀನಿವಾಸ್, ಕ್ಷೇತ್ರದ ಪ್ರಗತಿಗೆ ಮಹತ್ವದ ಯೋಜನೆಗಳನ್ನು ರೂಪಿಸಿದ್ದಾರೆ, ಅಲ್ಲದೆ ಕ್ಷೇತ್ರದ ಸರ್ವತೋಮುಖ ಪ್ರಗತಿಗೆ ಶ್ರಮಿಸಿದ್ದಾರೆ ಎಂದರು. ಮಾಜಿ ಮುಖ್ಯಮಂತ್ರಿ ಹೆಚ್ಡಿ ಕುಮಾರಸ್ವಾಮಿಯವರ 59ನೇ ಹುಟ್ಟುಹಬ್ಬದ ಅಂಗವಾಗಿ ಗುಬ್ಬಿಯ ಮಕ್ಕಳ ಮನೆ ಮಕ್ಕಳಿಗೆ ಜೆಡಿಎಸ್ ಯುವ ಮುಖಂಡ ದುಷ್ಯಂತ ಶ್ರೀನಿವಾಸ್ ಕೇಕ್ ಮತ್ತು ನೋಟ್ ಪುಸ್ತಕಗಳನ್ನು ವಿತರಿಸುವ ಮೂಲಕ ಆಚರಣೆ ಮಾಡಿದರು. ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಮತ್ತು ಜೆಡಿಎಸ್ ಪಕ್ಷದ ರಾಜ್ಯಾಧ್ಯಕ್ಷರಾದಂತಹ ಶ್ರೀ ಹೆಚ್ಡಿ ಕುಮಾರಸ್ವಾಮಿ ಅವರ ಒಂದು 59ನೇ ಹುಟ್ಟುಹಬ್ಬನ ವಿಶೇಷವಾಗಿ ಆಚರಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ಮಕ್ಕಳ ಜೊತೆ ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ. ಒಂದು ಅರ್ಥಪೂರ್ಣವಾಗಿ ಯಾವ ರೀತಿ ಗುಬ್ಬಿ ಶಾಸಕರಾದಂಥ ಶ್ರೀ ಎಸ್ ಆರ್ ಶ್ರೀನಿವಾಸ ವಾಸಣ್ಣರವರು ಯಾವುದೇ ರೀತಿ ಅದ್ಧೂರಿಯಾದಂಥ ಆಡಂಬರದ ಹುಟ್ಟುಹಬ್ಬ ನನಗೆ ಬೇಡ, ಅತ್ಯಂತ ಸರಳವಾಗಿ ಸಾರ್ವಜನಿಕರಿಗೆ ಉಪಯೋಗ ಆಗುವಂಥ ರೀತಿಯಲ್ಲಿ, ಬಡವ್ರಿಗೆ ರೈತರಿಗೆ ಕಷ್ಟದಲ್ಲಿರ್ತಕ್ಕಂಥವ್ರಿಗೆ ಉಪಯೋಗ ಆಗೋ ರೀತಿಯಲ್ಲಿ ಯಾವ್ದಾದ್ರು ಹುಟ್ಟುಹಬ್ಬನ ನೀವು ಆ ರೀತಿ ಅರ್ಥಪೂರ್ಣವಾಗಿ ಆಚರಿಸಿ ಅಂತ ಹೇಳ್ಬಿಟ್ಟು ಹೇಳಿದರು. ಅದೇ ರೀತಿ ಅವರು ಹುಟ್ಟು ಅದೇ ರೀತಿ ಆಚರಿಸಿದ್ವಿ. ಅದೇ ರೀತಿ ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದಂಥ ಮತ್ತು ಭಾವಿ ಮುಖ್ಯಮಂತ್ರಿಗಳಾದ ಶ್ರೀ ಎಚ್ ಡಿ ಕುಮಾರಸ್ವಾಮಿ ಅವರ ಹುಟ್ಟುಹಬ್ಬನ ಕೂಡ ಅರ್ಥಪೂರ್ಣವಾಗಿ ಆಚರಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ಮಕ್ಕಳ ಜೊತೆ ಇವತ್ತು ಆಚರಿಸ್ತಾ ಇದ್ವಿ. ನನಗಂತೂ ವೈಯಕ್ತಿಕವಾಗಿ ಬಹಳ ಸಂತೋಷ ತಂದಿದೆ ಇವತ್ತು. ಇನ್ನೊಂದು ವಿಷಯ ಏನು ಅಂತಂದ್ರೆ, ಇವತ್ತು ಕೊಡಗೇರಿಲಿ ಓಡಾಡ್ತಾ ಇದ್ದೆ, ಎರಡು ಭಾಗದಲ್ಲಿ ವಿಸಿಟ್ ಮಾಡಿದ್ದೀನಿ.
ನಿನ್ನೆ ಒಂದು 11 ಹಳ್ಳಿ ನಮ್ಮ ಗುಬ್ಬಿ ತಾಲೂಕಿನಲ್ಲಿ ಓಡಾಡಿದ್ದೀನಿ, ಮೊನ್ನೆ ಒಂದು 12-13 ಹಳ್ಳಿ ಓಡಾಡಿದ್ದೀನಿ. ಪ್ರತಿದಿನ ಓಡಾಟ ಮಾಡ್ತಿದ್ದೀವಿ. ನಾಳೆ ಗುಬ್ಬಿಯಲ್ಲಿ ಒಂದು ಸಮಾವೇಶ ಇದೆ, ನಾಡಿದ್ದು ಚಿಕ್ಕನಾಯಕನಹಳ್ಳಿ ಕಾರ್ಯಕ್ರಮ ಇದೆ. ಈ ಸಂದರ್ಭದಲ್ಲಿ ತಾಲೂಕು ಜೆಡಿಎಸ್ ಯುವ ಅಧ್ಯಕ್ಷ ಕೆಆರ್ ವೆಂಕಟೇಶ್, ಪಟ್ಟಣ ಪಂಚಾಯತಿ ಸದಸ್ಯ ಕುಮಾರ್, ಮುಖಂಡರಾದ ಸಿಯು ರಾಜಣ್ಣ, ಪ್ರಭಾಕರ್, ಮಹಮ್ಮದ್ ಗೌಸ್, ಮನು ವೈಲೇಶ್, ಯತೀಶ್, ಯೋಗೇಶ್ ಮುಂತಾದವರು ಉಪಸ್ಥಿತರಿದ್ದರು. ಶಿಡ್ಲಘಟ್ಟ ತಾಲೂಕು ಅಬ್ಲೂಡು ಗ್ರಾಮದಲ್ಲಿ ಸುವರ್ಣ ಕರ್ನಾಟಕ ಜನಶಕ್ತಿ ವೇದಿಕೆಯ ನಾಮಫಲಕದ ಅನಾವರಣ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ನಾಡು ಮತ್ತು ನುಡಿಯ ಬಗ್ಗೆ ಜಾಗೃತಿ ಮೂಡಿಸುವುದು, ಯುವ ಜನಾಂಗವನ್ನ ಸಮಾಜಮುಖಿಯಾಗಿ ಕೆಲಸ ಮಾಡಲು ಸಂಘಟನೆ ರೂಪಿಸುವುದು, ವಿದ್ಯಾವಂತ ತಂಡದೊಂದಿಗೆ ಅನೇಕ ಚಿಂತನಾ ಸಭೆಯನ್ನ ಮಾಡಿಕೊಂಡು ಜನರಲ್ಲಿ ಜಾಗೃತಿ ಮೂಡಿಸುವ ಕೆಲಸವನ್ನ ಮಾಡಬೇಕೆಂದು ಸುವರ್ಣ ಕರ್ನಾಟಕ ಜನಶಕ್ತಿ ವೇದಿಕೆ ರಾಜ್ಯ ಘಟಕದ ಅಧ್ಯಕ್ಷ ನಾಗೇನಹಳ್ಳಿ ಕೃಷ್ಣಮೂರ್ತಿ ತಿಳಿಸಿದರು. ಶಿಡ್ಲಘಟ್ಟ ತಾಲೂಕಿನ ಅಬ್ಲೂಡು ಗ್ರಾಮದಲ್ಲಿ ನಾಮಫಲಕ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು. ಇಂದಿನ ದಿನಗಳಲ್ಲಿ ಕೆಲವು ರಾಜಕೀಯ ವ್ಯಕ್ತಿಗಳಿಂದ ಹಿಡಿದು ಕೆಲವು ಅಧಿಕಾರಿಗಳು ಮತ್ತು ಸಾಮಾನ್ಯ ಜನರವರೆಗೂ ಭ್ರಷ್ಟಾಚಾರ ತುಂಬಿ ತುಳುಕುತ್ತಿದೆ. ಇಂತಹ ಸಂದರ್ಭದಲ್ಲಿ ಭ್ರಷ್ಟರ ವಿರುದ್ಧ ಹೋರಾಟಗಳಲ್ಲಿ ತೊಡಗಿಸಿಕೊಳ್ಳುವ ಅಗತ್ಯವಿದೆ ಎಂದರು. ದೊಡ್ಡ ಹೋರಾಟಕ್ಕೆ ಚಾಲನೆ ಮಾಡಿದ್ವಿ. ಇವತ್ತು ಆ ತಹಸೀಲ್ದಾರ್ ಕೂಡ ಸಸ್ಪೆಂಡ್ ಆಗಿದ್ದಾರೆ. ಆ ಒಂದು ಭ್ರಷ್ಟ ಸಂಸ್ಥೆಯ ಸುಮಾರು 1,800 ಕೋಟಿಯಷ್ಟು ಆಗಣ್ಣ ಇವತ್ತು ಹೊರಗಡೆ ಬರಲಿಕ್ಕೆ ಕಾರಣ ಆಗಿತ್ತು. ಸುವರ್ಣ ಕರ್ನಾಟಕ ಜನಶಕ್ತಿ ವೇದಿಕೆ ಬಂದಿಲ್ಲ. ಇವತ್ತು ರಾಜ್ಯ ಸರ್ಕಾರಕ್ಕೆ 5,000 ಕೋಟಿ ಆಗಣ್ಣವನ್ನ ಕೊಟ್ಟಿದ್ದೀವಿ. ಮೊನ್ನೆ ಕೂಡ ಬೆಂಗಳೂರಲ್ಲಿ ನಾನು ಈ ರಾಜ್ಯದ ಗೌರವಾಂತ ಮುಖ್ಯಮಂತ್ರಿಗಳಿಗೆ ಕೇಳಿದೆ, ಸ್ವಾಮಿ ನಾವು ಕೊಟ್ಟಂತ ಆಗಣದ ದಾಖಲೆಗಳನ್ನ ಏನ್ ಮಾಡಿದ್ರೆ ಅಂತ. ನಾವು ಒಂದು ಹಿರಿಯ ನಿಯೋಗದೊಂದಿಗೆ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿದಾಗ ನಾವು ತನಿಖೆ ಹಂತದಲ್ಲಿ ಇದ್ದೀವಿ, ತನಿಖೆ ಮಾಡ್ತಾ ಇದ್ದೀವಿ, 2 ವರ್ಷಗಳ ಕಾಲ ಹೇಳ್ತಾ ಬಂದ್ರು. ಕೊನೆಗೆ ನಾವು ನಮ್ಮ ಸಂಘಟನೆಗಳನ್ನ ನೇರವಾಗಿ ಮುಖ್ಯಮಂತ್ರಿ ಬಿಜೆಪಿ ಮುಖಂಡ ಶಿವಕುಮಾರ್ ಗೌಡ ಮಾತನಾಡಿ, ಸಂಘಟನೆಗಳು ನಾಡು ನುಡಿ ನೆಲ ಜಲದ ರಕ್ಷಣೆಯ ಬಗ್ಗೆ ಮಾತ್ರ ಹೋರಾಟ ಮಾಡಿದರೆ ಸಾಲದು. ಬದಲಿಗೆ ಶಾಶ್ವತ ನೀರಾವರಿ ಸಮಸ್ಯೆ, ರೈತರ ಉತ್ಪಾದನೆಗಳಿಗೆ ಬೆಲೆ ಕುಸಿತ, ನಿರುದ್ಯೋಗ ಸಮಸ್ಯೆ ಸೇರಿದಂತೆ ಅನೇಕ ಜ್ವಾಲಾಂತ ಸಮಸ್ಯೆಗಳ ಬಗ್ಗೆ ಕೂಡ ಹೋರಾಟ ಮಾಡಬೇಕು ಎಂದು ನುಡಿದರು. ಈ ಒಂದು ಕಾರ್ಯಕ್ರಮವನ್ನ ನಮ್ಮ ಗ್ರಾಮದಲ್ಲಿ ಅದ್ದೂರಿಯಾಗಿ ಮಾಡಬೇಕು ಅಂತ ಹೇಳಿ ಹೇಳ್ಕೊಂಡಾಗ ನಾವು ಅವರ ಜೊತೆಗೆ ಪ್ರೋತ್ಸಾಹ ನೀಡಿದ್ವಿ. ಇದರ ಜೊತೆಗೆ ನಮ್ಮ ಮೇಲೂರಿನ ರವೀಂದ್ರವರು ಸಹ ಇದರ ಜೊತೆಗೆ ಜೊತೆಗೂಡಿ ಇಂತಹ ಕಾರ್ಯಕ್ರಮಗಳನ್ನ ಮಾಡಬೇಕು. ಯಾಕಂದ್ರೆ ಕಟ್ಟಕಡೆ ಇರತಕ್ಕಂತ ಒಂದು ಗ್ರಾಮದಲ್ಲಿ ಈಗಾಗಲೇ ನಮ್ಮ ಸ್ನೇಹಿತರು ಹೇಳಿದ್ರು, ಈ ಒಂದು ಶಕ್ತಿಕೆರೆ ಗ್ರಾಮ. ಸುವರ್ಣ ಕರ್ನಾಟಕ ಜನಶಕ್ತಿ ವೇದಿಕೆ ಜಿಲ್ಲಾ ಘಟಕದ ಅಧ್ಯಕ್ಷ ಶಿವಪ್ರಕಾಶ್, ತಾಲೂಕು ಘಟಕದ ಅಧ್ಯಕ್ಷ ಬೈರಾರೆಡ್ಡಿ, ಗೌರವ ಅಧ್ಯಕ್ಷ ಸಂಜೀವಪ್ಪ, ರೈತ ಘಟಕದ ಅಧ್ಯಕ್ಷ ಮಂಜುನಾಥ್, ನಾಗರಾಜ್, ಗಾಯತ್ರಮ್ಮ, ಹನುಮಂತರೆಡ್ಡಿ, ನರೇಶ್ ಹಾಜರಿದ್ದರು. ಇಲ್ಲಿಗೆ ಅಮೋಘ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಾಗಿ ತಪ್ಪದೇ ವೀಕ್ಷಿಸಿ ಅಮೋಘ್ ವಾರ್ತೆಗಳು.